ಮೂರತ್ತು ನೆಗೋಷಿಯಬಲ್ ಆದರೆ ಸಣ್ಣ ಪುಟ್ಟ ಕೊಡ್ತೀನಿ ಅದಕ್ಕೇನಲ್ಲ 295 ಇನ್ನೊಂದು ಸ್ವಲ್ಪ ಮಾಡಿ ನೀವು ಹೇಳೋದು ಬೇಡ ಈ ಗಾಡಿ ಗೈಸ್ ಉತ್ತರ ಕರ್ನಾಟಕದವರಿಗೆ ತುಂಬ ಬೇಡಿಕೆ ಇರೋದು 285,000 ನನ್ನ ಕಡೆಯಿಂದ 10,000 ಏನು ಹೇಳ್ತೀರಾ ಬಸ್ ನೀವು ಹೆಂಗೆ ಹೇಳ್ತೀರಾ ಹಂಗೆ ಒಂದು ಟೈರ್ ಒಂದು ಬ್ಯಾಟ್ರಿ ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಓಕೆ ಮಿಸ್ ಮಾಡ್ಕೊಂಬಿಡಿ ಆದಷ್ಟು ಬೇಗ ಎತ್ಕೊಂಡು ಹೋಗಿ ಅಂತ ಹೇಳ್ತೀನಿ ಇನ್ನೂ ಸ್ಟಾಕ್ ಇದೆ ಇನ್ನೂ ಸ್ಟಾಕ್ ಬರೋದಿದೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಗೊಬರ್ತೀನಿ ಇಷ್ಟು ಇಲ್ಲಿ ಜಾಗ ಕಮ್ಮಿ ಇದೆ ಇನ್ನೂ 10 ತಿಂಗಳು ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಮಳೆ ಬರೋ ಮೂಮೆಂಟಲ್ಲಿ ಇದೆ ನೋಡೋಣ ಅಷ್ಟರಲ್ಲಿ ವೀಡಿಯೋ ಮಾಡ್ತೀನಿ 10 ತಿಂಗಳು ಎಫ್ ಸಿ ಇನ್ಶೂರೆನ್ಸ್ ಐತೆ 10 ತಿಂಗಳು ಎಫ್ ಸಿ ಇನ್ಶೂರೆನ್ಸ್ ಸಿಗ್ತಾ ಇಲ್ಲ ಡಿ ಎಸ್ ತ್ರೀ ಸಿಗ್ತಾ ಇಲ್ಲ ಗಾಡಿ ಮೂರು ಓನರ್ ತರ್ಡ್ ಓನರ್ ಇನ್ಶೂರೆನ್ಸ್ ಬೇಕಂದ್ರೂ ಕೊಡ್ತೀನಿ ಓಕೆ ಇಲ್ಲ ಅಂದ್ರೂ ಹಂಗೆ ಕೊಡ್ತೀನಿ 2016 ಇದಕ್ಕೆ ಪೇಂಟ್ ಆಗಿದೆ ಏನು ಒರಿಜಿನಲ್ ಪೋಲೋ ಟೈರ್ಸು ಎಲ್ಲ ಹೊಸದು ಹಾಗೇನೆ ಬ್ಯಾಟ್ರಿನೂ ಹೊಸದು ಬರ್ತಾ ಇದೆ ತುಂಬ ಪರ್ಫೆಕ್ಟ್ ಆಗಿದೆ ಆದಷ್ಟು ಬೇಗ ಬೇಕಾದವರು ಆದಷ್ಟು ಬೇಗ ಎತ್ಕೊಂಡು ಹೋಗಿ ಅಂತ ಹೇಳ್ತೀನಿ ಹೊಸ ಗಾಡಿ ಕಂಡೀಷನಲ್ಲ ಗಾಡಿ ಇದೆ ಸ್ವಾಗತ ಕರೆಂಗೆ ಸಬ್ಕಾ ಸ್ವಾಗತ ಹಾಯ್ ಗೈಸ್ ಸಲಾಂ ನಮಸ್ತೆ ಇಂಟಿಬ್ರೇಟ್ಸ್ಗೆ ಮತ್ತೊಮ್ಮೆ ಸ್ವಾಗತ ಗೈಸ್ ಇವತ್ತು ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಒಳ್ಳೊಳ್ಳೆ ಗಾಡಿಗಳು ಸ್ಟಾರ್ ಮೋಟರ್ಸಿಂದ ಸ್ಟಾರ್ ಮೋಟರ್ಸ್ ನೋಡ್ತಾ ಇರ್ಬೋದು ನಿಮಗೆ ಕಾಣಿಸ್ತಾ ಇರ್ಬೋದು ಸ್ಟಾರ್ 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 ಎಲ್ಲಿ ನೋಡಿ ಸ್ಟಾರ್ ನಿಂತಿದ್ದಾರೆ ಇಲ್ಲೊಂದು ಸ್ಟಾರು ಇಲ್ಲೊಂದು ಸ್ಟಾರು ಜೊತೆಗೆ ಇವರೊಬ್ಬರು ಸ್ಟಾರು ಇವರ ಮೈನ್ ಸ್ಟಾರ್ ಇವರೇನ ಇಲ್ಲಿ ಇದು ಸ್ಟಾರು ಸ್ಟಾರು ಸ್ಟಾರ್ ಮೋಟರ್ಸ್ ಮೈಸೂರು ಇದ್ರದ್ದು ಎಕ್ಸಾಕ್ಟ್ ಲೊಕೇಶನು ತುಂಬ ಜನ ಲೊಕೇಶನ್ ಕೇಳಿ ಕಾಲ್ ಮಾಡ್ತಾ ಇರ್ತೀರಾ ಎಕ್ಸಾಕ್ಟ್ ಲೊಕೇಶನು ಇದೆಲ್ಲ ಇವತ್ತು ಹಾಕ್ತೀನಿ ನಾನು ಇದು ಇಲ್ಲಿದ್ದು ಲೊಕೇಶನ್ ಇದು ಮಾಡಿಲ್ವಾ ನೀವು ಬನ್ನಿ ಮಂಟಪ ಬಂದರೆ ಫೋನ್ ಮಾಡಿ ಸರ್ ಬನ್ನಿ ಮಂಟಪ ಬಂದು ಫೋನ್ ಮಾಡಿದ್ರೆ ಸಾಕು ಹಾಗೆಯೇ ಇವತ್ತು ನಮ್ಮ ಜೊತೆಲಿ ಇದ್ದಾರೆ ಅರ್ಬಾಜ್ ಸ್ಟಾರ್ ಮೋಟರ್ಸ್ ಓನರ್ ಅರ್ಬಾಜ್ ವೆಲ್ಕಮ್ ಟು ಎನ್ ಟಿ ಬಿ ರೈಡ್ಸ್ ಏನು ಹೇಳಕ್ಕಿದ್ದೀರಾ ಏನು ಆಫರ್ ಕೊಡ್ತಾಯಿದ್ದೀರಾ ನಮ್ಮ ವ್ಯೂವರ್ಸಿಗೆ ನಮ್ಮ ಸಬ್ಸ್ಕ್ರೈಬರ್ಸಿಗೆ ತುಂಬ ಜನ ಕಾಲ್ ಮಾಡ್ತಾಯಿದ್ದಾರೆ ಸ್ಟಾರ್ ಮೋಟರ್ಸ್ ಸ್ಟಾರ್ ಮೋಟರ್ಸ್ ಈಗ ಅರ್ಧ ಗಂಟೆ ಮುಂಚೆ ಒಬ್ಬರು ಕಾಲ್ ಮಾಡಿದ್ರು ಸ್ಟಾರ್ ಮೋಟರ್ಸ್ ನಾನು ಹೇಳಿದೆ ಬೇರೆ ಕಡೆ ಗಾಡಿ ಇದೆ ನೋಡಿಬೇಕಾದ್ರೆ ಸರ್ ಅಲ್ಲಿ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ದಕ್ಕೆ ಬೇರೆ ಕಡೆ ಇದೆ ಅಂತ ಹೇಳಿದೆ ಇಲ್ಲ ಸರ್ ಅಲ್ಲಿ ಸ್ಟಾರ್ ಮೋಟರ್ಸಲ್ಲೇ ಬೇಕು ನಮಗೆ ಅಂತ ಹೇಳ್ತಾಯಿದ್ದಾರೆ ಅದೇನು ವಿಷಯ ಆ ಥರ ಆ ಥರ ಏನು ಕೊಡ್ತಾಯಿದ್ದೀರಾ ಪದಾರ್ಥ ಚೆನ್ನಾಗಿರುತ್ತೆ ನಮ್ಮ ಓಕೆ ಏನೋ ಕೇಳೋಕ್ಕೂ ಇಷ್ಟಪಡಲ್ಲ ನಾನು ಓಕೆ ಅವ್ರಿಗೇನೆ ಗೊತ್ತು ತಗೊಂಡಿರೋರಿಗೆಲ್ಲ ಗೊತ್ತು ಓಕೆ ಫ್ರೆಶ್ ಡಾಕ್ಯುಮೆಂಟ್ ಸಿಗುತ್ತೆ ಓಕೆ ಒಳ್ಳೆ ಎಕ್ಸ್ಪೆನ್ಸಿವ್ ವೆಹಿಕಲ್ ಇರುತ್ತೆ ಈಗ ಒಂದು ತಿಂಗಳೆಲ್ಲ ಪೆಂಡಿಂಗ್ ಇದ್ದಾಗ ನೀವು ಅದನ್ನು ಫ್ರೆಶ್ ಮಾಡ್ಕೊಡ್ತೀರಾ ಡಾಕ್ಯುಮೆಂಟ್ ಸರ್ ಈಗ ಇನ್ಶೂರೆನ್ಸ್ ಒಂದು ತಿಂಗಳು ಇನ್ಶೂರೆನ್ಸ್ ಪೆಂಡಿಂಗ್ ಇರುತ್ತೆ 2 ತಿಂಗಳು ಇದ್ದರೂ ಫ್ರೆಶ್ ಮಾಡ್ಕೊಡ್ತೀರಾ 2 ತಿಂಗಳು ಇದ್ರೂ ಫ್ರೆಶ್ ಮಾಡ್ಕೊಡ್ತೀರಾ 2 ತಿಂಗಳ ತನಕ ಡಾಕ್ಯುಮೆಂಟ್ಸ್ ಇದ್ರೂ ಅದನ್ನು ಅವ್ರು ಕ್ಯಾನ್ಸಲ್ ಮಾಡಿ ಫ್ರೆಶ್ ಆಗಿ ಡಾಕ್ಯುಮೆಂಟ್ಸ್ ಮಾಡಿ 1 ವರ್ಷದ ಇನ್ಶೂರೆನ್ಸ್ ಮಾಡಿ ಕೊಡ್ತಾರೆ ನಿಮಗೆ ಆ ಒಂದು ಆಫರು ಕೂಡ ಇಲ್ಲಿ ಸಿಗುತ್ತೆ ನಿಮಗೆ ಫ್ರೆಶ್ ಡಾಕ್ಯುಮೆಂಟ್ ಸಿಗುತ್ತೆ ಜೊತೆಗೆ ಒಳ್ಳೊಳ್ಳೆ ಗಾಡಿಗಳು ಇವತ್ತು ಇಟ್ಟಿದ್ದಾರೆ ಇನ್ನೂ ಸ್ಟಾಕ್ ಇದೆ ಇನ್ನೂ ಸ್ಟಾಕ್ ಬರೋದಿದೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಗೊಬರ್ತೀನಿ ಇವತ್ತಿಲ್ಲಿ ಇಷ್ಟು ಇಲ್ಲಿ ಜಾಗ ಕಮ್ಮಿ ಬರುತ್ತೆ ಅದಕ್ಕೆ ಎಷ್ಟು ಜಾಗ ಈ ಜಾಗದಲ್ಲಿ ಏನು ಗಾಡಿಗಳಾಗುತ್ತೋ ಅಷ್ಟು ಗಾಡಿಗಳನ್ನ ನಿಲ್ಲಿಸಿ ವೀಡಿಯೋ ಮಾಡ್ತಾಯಿದ್ದೀವಿ ಮತ್ತು ನೆಕ್ಸ್ಟು ಮತ್ತು ನಾಳೆ ನಾಡಿದ್ರೆ ಮತ್ತೆ ವೀಡಿಯೋ ಬರುತ್ತೆ ಅಲ್ಲಿ ತನಕ ಈ ಗಾಡಿಗಳು ಯಾರಿಗೆ ಬೇಕಾದರೂ ನೋಡ್ಬೋದು ನೋಡಿ ಕಾಂಟ್ಯಾಕ್ಟ್ ನಂಬರು ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ ನೋಡಿ ಕಾಲ್ ಮಾಡಿ ಬನ್ನಿ ವೀಡಿಯೋ ಹೋಗೋಣ ವೀಡಿಯೋಗಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವೀಡಿಯೋ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಾರಿ ಸ್ವಲ್ಪ ಸೌಂಡ್ ಸ್ವಲ್ಪ ಇದಾಗ್ತಾ ಇರ್ಬೋದು ಯಾಕೆಂತ ಹೇಳಿದ್ರೆ ಇಲ್ಲೊಂದು ಅನೌನ್ಸ್ಮೆಂಟ್ ಗಾಡಿ ಬಂದು ನಿಂತಿದೆ ಅದರಿಂದ ಸ್ವಲ್ಪ ಸೌಂಡ್ ವೇರಿಯಂಟ್ ಸೌಂಡ್ ಪ್ರಾಬ್ಲಮ್ ಬರ್ತಾ ಇರ್ಬೋದು ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಅಲ್ಲಿ ಜಾಗ ಇಲ್ಲದೆ ಇರೋದ್ರಿಂದ ಗಾಡಿ ಅಲ್ಲಿ ಇಲ್ಲೆಲ್ಲ ನಿಲ್ಲಿಸಿ ವೀಡಿಯೋ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ಈಗ ಇಲ್ಲೊಂದು ಗಾಡಿ ಇದೆ ಮಹೇಂದ್ರ ಆಲ್ಫಾ ಆಲ್ಫಾ ನನಗೆ ಒಂದು ಕ್ಯೂಟ್ನೆಸ್ ಕಾಣೋಂಥ ಗಾಡಿ ಇದು ಇದು ಅಷ್ಟೇ ಆಲ್ಫಾ ಸ್ಟಾರ್ ಮೋಟರ್ಸ್ ಜೊತೆಗೆ ನಂಬರ್ ಹಾಕ್ಸ್ಬಿಟ್ಟಿದ್ರೆ ಒಳ್ಳೆಯದು ನಮಗೆ ನಂಬರ್ ಎಡಿಟ್ ಮಾಡೋ ಕೆಲಸ ಇರಲ್ಲ ಆಗ ಅದೊಂದು ಹಿಂಸೆ ಅಲ್ವಾ ಹಾಗೇನೆ ಗಾಡಿ ನೋಡ್ತಾ ಇರ್ಬೋದು ಫುಲ್ ನೀಟಾಗಿ ಇದೆ ಇದರಲ್ಲಿ ಏನಾದ್ರು ಕೆಲಸಗಳಿದೆಯಾ ಏನು ಕೆಲಸ ಇಲ್ಲ ಓಕೆ ತುಂಬ ಚೆನ್ನಾಗಿತ್ತು 12 ಮಾಡಲಿದ್ದು 12 ತುಂಬ ಚೆನ್ನಾಗಿತ್ತು ಫ್ರೆಶ್ ಇಂಜಿನ್ ಕೆಲಸ ಮಾಡ್ತಿದ್ದೀನಿ ಇದಕ್ಕೆ ಓಕೆ ಪ್ಲಾಟ್ಫಾರ್ಮ್ ಎಲ್ಲ ನೋಡ್ಕೊಂಬಿಡಿ ಎಲ್ಲ ನೀಟಾಗಿದೆ ಏನು ತೊಂದರೆ ಇಲ್ಲ ಎಲ್ಲ ಕೆಲಸ ಮುಗಿದು ನಿಂತಿರೋಂಥ ಗಾಡಿ ತುಂಬ ಪರ್ಫೆಕ್ಟಾಗಿದೆ ಎಲ್ಲ ಕಡೆಯೂ ನೋಡ್ಕೊಳ್ಳಿ ಟೈರ್ ಇಯರ್ ಎಲ್ಲ ಓಕೆ ಇದೆ ಕ್ಯಾಬಿನು ನೋಡೋಣ ಕ್ಯಾಬಿನು ತೋರಿಸ್ತೀನಿ ಆಮೇಲೆ ಫೋನ್ ಮಾಡಿ ಎಲ್ಲ ಫೋನ್ ಮಾಡಿ ಕೇಳ್ತಾರಲ್ವಾ ಕ್ಯಾಬಿಂದು ಫೋಟೋ ಹಾಕಿ ಹಿಂದ್ಗಡೆ ತೊಟ್ಟಿದ್ದು ಫೋಟೋ ಹಾಕಿ ತೊಟ್ಟಿದೆ ಕೇಳೋದು ಹಾಂ ತೊಟ್ಟಿದ್ದು ಹಾಕಿ ಅಂತ ಅದಕ್ಕೆ ಎಲ್ಲ ನೀಟಾಗಿ ತೋರಿಸ್ಬಿಟ್ರೆ ಮತ್ತೆ ನಿಮಗೆ ಫೋಟೋ ಕೇಳೋದು ಇದು ಮಾಡೋದು ಆ ಥರ ಯಾವುದು ತಲೆನೋವಿರಲ್ಲ ಇದಕ್ಕೂ ಹೊಸ ಬ್ಯಾಟ್ರಿ ಸ್ಟಾರ್ ಮೋಟರ್ಸ್ ಕಡೆಯಿಂದ ಈ ಗಾಡಿಗೂ ಹೊಸ ಬ್ಯಾಟ್ರಿ ನಮ್ಮ ಅರ್ಬಾಜ್ ಬಾಯ್ ಹೇಳ್ತಾ ಇದ್ದಾರೆ ಏನು ಹೇಳ್ತೀರಾ ಅರ್ಬಾಜ್ ಬಾಯ್ ಇದಕ್ಕೆ ಈಗ 2012 ಒಂದು ಟೈರು ಒಂದು ಬ್ಯಾಟ್ರಿ ನಿಮ್ಮ ಕಡೆಯಿಂದ ಓಕೆ ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ಕೊಡ್ತೀನಿ 1 ಲಕ್ಷಕ್ಕೆ 2012 ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ಒಂದು ಹೊಸ ಟೈರು ಹೊಸ ಬ್ಯಾಟ್ರಿ ಎಲ್ಲ ಸೇರಿ 1 ಲಕ್ಷಕ್ಕೆ ಗಾಡಿ ಸಿಗ್ತಾ ಇದೆ ಮಿಸ್ ಮಾಡ್ಕೊಂಬಿಡಿ ಆದಷ್ಟು ಬೇಗ ಎತ್ಕೊಂಡು ಹೋಗಿ ಅಂತ ಹೇಳ್ತೀನಿ ಟಾಟಾಸ್ ಫುಲ್ ಟಾಟಾಸ್ ಗೋಲ್ಡ್ ವೈಟ್ ಬ್ಯೂಟಿ ಅಂತಲೇ ಹೇಳ್ಬೋದು ತುಂಬ ನೀಟಾಗಿ ಒರಿಜಿನಲ್ ಪೇಂಟಲ್ಲಿ ನಿಂತಿದೆ ಗಾಡಿ ಒರಿಜಿನಲ್ ಅಲ್ಲ ಫುಲ್ ಒರಿಜಿನಲ್ ಅಲ್ಲಿದೆ ಬ್ಯಾಕ್ ಬಾಡಿ ಪೇಂಟ್ ಆಗಿದೆಯಾ ಅದು ಒರಿಜಿನಲ್ಲ
ಬ್ಯಾಕ್ ಬಾಡಿ ಬಂದು ಎಲ್ಲ ಬಂದು ಹೊಸದಾಕಿದ್ದಾರೆ ಆಂಗ್ಲರ್ ಇದೆಲ್ಲ ಬಂದು ಹೊಸದ್ ಮಾಡಿದ್ದಾರೆ. ಪ್ಲಾಟ್ಫಾರ್ಮ್ ಎಲ್ಲ ನೋಡ್ತಾ ಇರ್ಬೋದು, ತುಂಬಾ ನೀಟಾಗಿದೆ ಸರ್. ಪ್ಲಾಟ್ಫಾರ್ಮ್ ಕಾಣಿಸಿಲ್ಲ, ಅದು ಫೋಟೋ ಕಳಿಸಿ, ಇದು ಫೋಟೋ ಕಳಿಸಿ, ಆ ಥರ ಇದೇ ಬೇಡ. ಎಲ್ಲ ತೋರಿಸಿರ್ತೀನಿ ವೀಡಿಯೋದಲ್ಲೇ. ಗಾಡಿಗಳು ನೋಡ್ಕೊಂಬಿಡಿ, ತುಂಬ ನೀಟಾಗಿದೆ. ಟೈರ್ ಇದೆಲ್ಲ ಗುಡ್ ಕಂಡೀಷನಲ್ಲಿದೆ, ಏನು ತೊಂದರೆ ಇಲ್ಲ. ಗಾಡಿನೂ ಅಷ್ಟೇ ತುಂಬ ಮಿಂಟಲ್ಲಿದೆ, ನೋಡ್ತಾ ಇರ್ಬೋದು. ಟಾಟಾ ಇಸ್ ಗೋಲ್ಡ್ K64 ಪಾಸಿಂಗ್ ಇದೆ, 3254 ನಂಬರು. ತುಂಬ ನೀಟಾಗಿದೆ ಗಾಡಿ. ರೈಟ್ ಸೈಡ್ ಸ್ವಲ್ಪ ಇಕ್ಕಟ್ಟಲ್ಲಿದೆ, ಅದರಿಂದ ಹಾಗೆಯೇ ತೋರಿಸ್ತಾ ಇದ್ದೀನಿ. ಕ್ಯಾಬಿನು ತೋರಿಸ್ಬಿಡ್ತೀನಿ, ಬನ್ನಿ. ಕ್ಯಾಬಿನು ನೋಡ್ಕೊಂಬಿಡಿ, ಕ್ಯಾಬಿನು ಅಷ್ಟೇ ತುಂಬ ನೀಟಾಗಿದೆ. ಇದ್ರದ್ದು ಮಾಡೆಲ್ಲ ಡಿಟೇಲ್ ಅರ್ಬಾಸ್ ಅವ್ರು ಹೇಳ್ತಾರೆ, ಎಲ್ಲ ನೋಡ್ಕೊಂಬಿಡಿ. ಅದಕ್ಕಿಂತ ಮುಂಚೆ ಸ್ಟೀರಿಯೋ ಒಂದು ಹಾಕ್ಬೇಕಾಗುತ್ತೆ ಅರ್ಬಾಸ್ ಅವ್ರೆ. ಇದರಲ್ಲಿ ಸ್ಟೀರಿಯೋ ಇಲ್ಲ, ಸ್ಟೀರಿಯೋ ಹಾಕ್ಕೊಡ್ತೀರಾ? ಏನು ಸ್ಟೀರಿಯೋ ಇಲ್ಲ ಈಗ ಅದರಲ್ಲಿ? ಸ್ಟೀರಿಯೋನ ಬೇಕು ಅಂದರೆ ಹಾಕ್ಕೊಡ್ತೀರಾ, ಫಿಟ್ ಮಾಡ್ಕೊಡ್ತೀರಾ? ಮಾಡಿಸ್ಕೊಡ್ತೀವಿ. ಈ ಗಾಡಿ ತೊಗೊಳ್ಳೋರಿಗೆ ಒಂದು ಸ್ಟೀರಿಯೋ ಆಫರ್ ಸಿಗುತ್ತೆ. ಟಾಟಾ ಇಸ್ ಗೋಲ್ಡ್ ಈ ಗಾಡಿ ತೊಗೊಳ್ಳೋರಿಗೆ ಒಂದು ಸ್ಟೀರಿಯೋ ಸಿಗುತ್ತೆ ಆಫರಲ್ಲಿ. ಡೀಟೇಲ್ ಏನು ಅರ್ಬಾಸ್ ಅವ್ರೆ? ಇದು 18 2018 ಸಿಂಗಲ್ ಓನರು. 3 ಲಕ್ಷ ಹೇಳ್ತಾ ಇದ್ದೀನಿ, 3 ಲಕ್ಷ ಹೇಳ್ತಾ ಇದ್ದೀರಾ, ಸ್ವಲ್ಪ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತೆ. 2018 3 ಲಕ್ಷ ಹೇಳ್ತಾ ಇದ್ದೀರಾ? ಪಕ್ಕ ಅಲ್ಲ. ಗಾರ್ಡ್ ಬಂಪರ್ ಇದೆಲ್ಲ ಇದೆ, ಇದನ್ನ ಹೆಚ್ಚು ಕಮ್ಮಿ 15,000 ರೂಪಾಯಿ ಬರುತ್ತಲ್ಲ. ಇದು 7-8 ಸಾವಿರ ರೂಪಾಯಿ ಬರುತ್ತೆ. ಸ್ಟೀಲ್ ಗಾರ್ಡ್ ಬಂಪರ್ ಇದೆ, ತುಂಬ ಸ್ಟ್ರಾಂಗ್ ಆಗಿದೆ ಗೈಸ್. ಇದು ಬಂದು 2018 ಸಿಂಗಲ್ ಓನರು, 3 ಲಕ್ಷ ಹೇಳ್ತಾ ಇದಾರೆ. ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ ಇದರಲ್ಲಿ. ಇನ್ನು 10 ತಿಂಗಳು ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಮಳೆ ಬರೋ ಮೂಮೆಂಟ್ ಅಲ್ಲಿ ನೋಡೋಣ. ಅಷ್ಟರಲ್ಲಿ ವಿಡಿಯೋ ಮಾಡ್ತೀನಿ. 60% ಫ್ರಂಟ್ ಟೈರ್ ಇದೆ, ಎಲ್ಲ ಟೈರ್ ಗೀರೆಲ್ಲ ಚೆನ್ನಾಗಿದೆ. ಟೈರ್ ಫ್ಲಾಟ್ ಥರ ಕಾಣಿಸ್ತಾ ಇದೆ, ಫ್ಲಾಟ್ ಅಲ್ಲ, ಯಾಕೆಂತ ಹೇಳಿದ್ರೆ ಅದು ಮಣ್ಣು ತುಂಬಿದೆ, ಅದರಿಂದ ಆ ಥರ ಕಾಣಿಸ್ತಾ ಇದೆ. 80% ಬ್ಯಾಕಲ್ಲೂ ಬರುತ್ತೆ, 60-70% ಫ್ರಂಟಲ್ಲೂ ಬರುತ್ತೆ. ಯಾವುದು ಎಕ್ಸೈಟ್ ಕಂಪ್ನಿ ಬ್ಯಾಟ್ರಿ ಎಲ್ಲ ಪ್ರತಿಯೊಂದು ಪರ್ಫೆಕ್ಟ್ ಆಗಿದೆ, ಏನು ತೊಂದರೆ ಇಲ್ಲ. ಎಷ್ಟು ಬರೀ ಆಂಗ್ಲರ್ ಬಾಡಿಗೆನೆ, ಬರೀ ಬಾಡಿಗೆನೆ ಆಂಗ್ಲರ್ ಬಾಡಿ ಕಳ್ಸಕ್ಕೆ, ಈ ಬಾಡಿ ಕಳ್ಸಕ್ಕೆ ಹೆಚ್ಚು ಕಮ್ಮಿ 30,000 ರೂಪಾಯಿ ಖರ್ಚು ಅಂತ ಹೇಳಿದ್ರೆ. ಆ ಒಂದು ಗಾಡಿ ಬರೀ 3 ಲಕ್ಷಕ್ಕೆ ನಿಮಗೆ ಗಾಡಿ ಸಿಗ್ತಾ ಇದೆ. ಎಷ್ಟು ರನ್ ಆಗಿದೆ ಇದು? 60-70,000 ಒಳಗಡೆ ರನ್ ಆಗಿದೆ ಗಾಡಿ. ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಗಾಡಿ ಬಂದು ಟಾಟಾ ಎಸ್ ಜಿಪ್ ಇದೆ. ಟಾಟಾ ಎಸ್ ಜಿಪ್ ತುಂಬ ಜನ ಕೇಳ್ತಾ ಇದ್ದೀರಾ. ಟಾಟಾ ಜಿಪ್ ಬೇಕು ಅಂತ ಹೇಳಿದ್ರೆ ಇವರಿಗೆ ಡೈರೆಕ್ಟ್ ಕಾಲ್ ಮಾಡಿ, ಯಾರಿಗೆ ಬೇಕು ಅಂದ್ರೂ. ಅದೇ ಜಿಪ್ ತುಂಬಾನೇ ಎಂಕ್ವೈರಿ ಇದೆ, ತುಂಬಾನೇ ಇದು ಬರ್ತಾ ಇದೆ. ಈಗ ತುಂಬಾ ಜನ ಕೇಳ್ತಾರೆ ಜಿಪ್ ಯಾರೇ ಜಿಪ್ ಕಾಲ್ ಮಾಡಿದ್ರು ನಾನು ಕೊಡೋದು ಇವ್ರ ನಂಬರೇನೆ. ಈಗ ಇನ್ನು ಸ್ಟಾಕ್ ಸಿಗುತ್ತಲ್ವ? ಈಗ ಒಂದು ತಿಂಗಳಲ್ಲಿ ಓಕೆ ನೋಡಿ ಗೈಸ್, ಇದೇ ಇಷ್ಟೇ ನಮಗೆ ಬೇಕಾಗಿರೋದು. ನಮ್ಮ ಕಡೆಯಿಂದ ನಿಮಗೂ ಒಳ್ಳೇದಾಗಬೇಕು, ಇವ್ರಿಗೂ ಒಂದು ಸ್ವಲ್ಪ ಇದಾಗಬೇಕು ಅಷ್ಟೇ. ಈಗ ಯಾರ ಕಡೆಯಿಂದ ಏನು ಸಿಗ್ತದೆ ಇಲ್ವ ಅಂತ ಅದು ನಾನು ನೋಡಲ್ಲ, ಕೊಡೋದು ಬಿಡೋದು ಅದು ಪ್ರೀತಿ ವಿಶ್ವಾಸ. ಬಟ್ ಬಿಸ್ನೆಸ್ ಎಲ್ಲ ಕಡೆಯಿಂದ ಚೆನ್ನಾಗಾದರೆ ಅಷ್ಟೇ ಒಳ್ಳೇದು. ಈಗ ಇದ್ರದ್ದು ಡೀಟೇಲು 15 ಮಾಡಲ್ ಅಂದರೆ BS4 ಅಲ್ವಾ? BS4 3ನಾ? BS3 ಏನು ಹೇಳ್ತಾ ಇದ್ದೀರಾ ಸರ್? ಇದು ಸೆಕೆಂಡ್ ಓನರ್ ಗಾಡಿ. ಇದು 2015 ಸೆಕೆಂಡ್ ಓನರ್ ಗಾಡಿ. ಓಕೆ, 10 ತಿಂಗಳು ಎಫ್ ಸಿ ಇನ್ಶೂರೆನ್ಸ್ ಐತೆ. 10 ತಿಂಗಳು ಎಫ್ ಸಿ ಇನ್ಶೂರೆನ್ಸ್ ಇದೆ. 145 ಹೇಳ್ತಾ ಇದ್ದೀನಿ, ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀನಿ. 2015 10 ತಿಂಗಳು ಇನ್ಶೂರೆನ್ಸ್ ಇದೆ, ಸೆಕೆಂಡ್ ಓನರ್ ಇದೆ ಗಾಡಿ. ಸೆಕೆಂಡ್ ಓನರ್ ಗಾಡಿ. ಗಾಡಿ ಎಷ್ಟು ಹುಡುಗಿದೆ ಅಂತ ಹೇಳ್ಬೋದು? BS3 ಸಿಗ್ತಾ ಇಲ್ಲ. BS3 ಸಿಗ್ತಾ ಇಲ್ಲ ಗಾಡಿ. ಇದು BS3 ಗಾಡಿಗಳು, BS3 ಗಾಡಿಗಳು ಸಿಗ್ತಾ. ಈಗ ಟಾಟಾ ಜೀಪಲ್ಲಿ ಬೇರೆನೂ ಬೇಕು ಅಂತ ಹೇಳಿದ್ರೆ ಸಿಗುತ್ತಲ್ಲ? ಸ್ಟಾಕ್ ತರಿಸ್ಕೊಡ್ತೀರಾ? ಐತೆ ಗಾಡಿಗಳು, ಇನ್ನೂ ಸ್ಟಾಕ್ ಇದೆ. ಅದರದ್ದು ವೀಡಿಯೋ ನೆಕ್ಸ್ಟ್ ಬರುತ್ತೆ, ಅಲ್ಲಿ ತನಕ ಈ ವೀಡಿಯೋ ನೋಡ್ತಾ ಇರಿ. ಗೊತ್ತಾಯ್ತಲ್ಲ, 2015 ಸೆಕೆಂಡ್ ಓನರ್ ಇದೆ, 145,000 ನೆಗೋಷಿಯಬಲ್, 1,45,000. ಓಕೆ, ಅದೇ ಕೊಪ್ಪಳ ಆ ಕಡೆಯಿಂದ ಬಂದು, ನನಗೆ ಗೊತ್ತು ನನ್ನ ವೀಡಿಯೋ ಎಲ್ಲಿಂದ ಜಾಸ್ತಿ ಜನ ನೋಡ್ತಾ ಇದಾರೆ ಅಂತ. ನಿಮ್ಗಳಿಗೆ ಬೇಕಾದ ಅದೇ ಆ ಕಡೆ ಉತ್ತರ ಕರ್ನಾಟಕದವರು ನನ್ನ ವೀಡಿಯೋ ಬಿಟ್ಟರೆ ಬೇರೆ ಯಾವ ವೀಡಿಯೋನು ಫಾಲೋ ಮಾಡ್ತಾ ಇಲ್ಲ ಅನ್ಕೋತೀನಿ. ಯಾಕೆಂದ್ರೆ ನನ್ನ ಫಾಲೋವರ್ಸಲ್ಲಿ ಹೆಚ್ಚಿನ ಅಂಶ ಜನ ಇರೋದು ಉತ್ತರ ಕರ್ನಾಟಕದವ್ರೆ. ಈಗ ನಾನು ಮೈಸೂರವನಾಗಿದ್ದು ಮೈಸೂರವರು ನನ್ನ ಫಾಲೋವರ್ಸ್ ಇಲ್ಲ, ಉತ್ತರ ಕರ್ನಾಟಕದಲ್ಲಿದ್ದಾರೆ ಅಷ್ಟು ಫಾಲೋವರ್ಸ್ ಇದ್ದಾರೆ. ಅದರಿಂದ ಅಲ್ಲಿಂದಲೇ ಜಾಸ್ತಿ ಬರ್ತಾರೆ, ತೊಗೊಂಡೋಗ್ತಾರೆ. ಅಲ್ಲೇ ಈ ಗಾಡಿಗಳು ತುಂಬ ಡಿಮ್ಯಾಂಡು, ತುಂಬ ಕೇಳ್ತಾರೆ. ಇಲ್ಲಿ ರೇಟ್ ಕಮ್ಮಿಲೂ ಸಿಗುತ್ತೆ, ಒಳ್ಳೆ ಕಂಡೀಷನಲ್ಲೂ ಸಿಗುತ್ತೆ ಗಾಡಿಗಳು. ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಗಾಡಿ ಬಂದು ಆಪೆ ಇದೆ, ಆಪೆ ನಾರ್ಮಲ್ ಆಪೆ ಇದೆ, ಸ್ಟಾರ್ ಹೆಸರಲ್ಲಿದೆ, ಸ್ಟಾರ್ ಮೋಟರ್ಸ್. ಇದು ಮೈಸೂರು ಬನ್ನಿ ಮಂಟಪ ಅಂತ ಬರುತ್ತೆ, ಬನ್ನಿ ಮಂಟಪದಲ್ಲಿವೆ ಸ್ಟಾರ್ ಮೋಟರ್ಸ್. ಇದು ಆಪೆ ನೋಡಿ, ಇದು ಅಷ್ಟೇ. ಇದು ಓವರಾಲ್ ಗುಡ್ ಲುಕಿಂಗಲ್ಲಿದೆ, ಏನು ಎಕ್ಸ್ಟೀರಿಯರ್ ಏನು ಕೆಲಸ ಇಲ್ಲ. ಎಕ್ಸ್ಟೀರಿಯರ್ ಆಗಲಿ ಇಂಟೀರಿಯರ್ ಆಗಲಿ ಏನು ಕೆಲಸ ಇಲ್ಲ, ತುಂಬ ನೀಟಾಗಿದೆ. ಬ್ಯಾಕ್ ಪ್ಲಾಟ್ಫಾರ್ಮ್ ಎಲ್ಲ ನೋಡ್ತಾ ಇರ್ಬೋದು, ತುಂಬ ಪರ್ಫೆಕ್ಟ್ ಆಗಿದೆ ಗಾಡಿ, ಏನು ಕೆಲಸ ಮಾಡೋಂಥದ್ದಿಲ್ಲ. ಇದು ರನ್ನಿಂಗ್ ಕಂಡೀಷನ್ ಏನೋ ಕೆಲಸ ಏನೋ ಮಾಡಿಸ್ಬೇಕಾಗುತ್ತಾ? ರನ್ನಿಂಗ್ ಕಂಡೀಷನ್ ಏನೋ ಕೆಲಸ ಏನಾದರೂ ಮಾಡಿಸೋದಿದೆಯಾ? ಸಣ್ಣ ಪುಟ್ಟ ಕೆಲಸಗಳೇನಾದ್ರು ಇದ್ರು ನಾನು ಮಾಡಿಸ್ಬಿಟ್ಟು ಕಳಿಸ್ತೀವಿ. ಏನೋ ಕೆಲಸ ಸಣ್ಣ ಪುಟ್ಟ ಕೆಲಸ ಇದ್ರೂ ಕಳಿಸಿ. ಹಾಗೇನೆ ಸಣ್ಣ ಪುಟ್ಟ ಕೆಲಸಗಳಿದ್ರೂ, ಯಾವುದೂ ಕೆಲಸಗಳಿಲ್ಲ ಇರಲ್ಲ,
ಅಕಸ್ಮಾತ್ ಆ ತರನ ಇದ್ದು ನೀವು ಆ ಕೆಲಸನ ತೋರಿಸ್ಕೊಟ್ರೆ ಅದು ಅವರು ರೆಡಿ ಮಾಡಿ ನಿಮಗೆ ಹೇಳಿದ ರೇಟಲ್ಲಿ ಗಾಡಿ ಕೊಡ್ತಾರೆ. ಈಗ ಇದರದ್ದು ಡೀಟೇಲ್ ಏನಾಗ್ತೀರಾ? ಮೈಸೂರು ಗಾಡಿ ಇದು. ಓಕೆ, ಸೆಕೆಂಡ್ ಓನರ್ ಗಾಡಿ. ಓಕೆ, 2018 ಮಾಡೆಲ್, ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಶೂರೆನ್ಸ್. 2018 ಮೂರು MRF ದು ಹೊಸ ಟೈರ್ ಇದೆ. ಮೂರು MRF ದು ಹೊಸ ಟೈರ್ ಗಳಿದೆ. 2018 ಸೆಕೆಂಡ್ ಓನರ್ ಅಲ್ಲಿದೆ. ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ಅಲ್ಲಿ ಇದೆ. ಜೊತೆಗೆ ಏನು ಹೇಳ್ತಾ ಇದ್ದೀರಾ? 2 ಲಕ್ಷ ಹೇಳ್ತಾ ಇದ್ದೀನಿ, ಒಂಚೂರು ಹೆಚ್ಚು ಕಮ್ಮಿ ಕೊಡಿ. 2018 ಮಾಡಲು 2 ಲಕ್ಷ ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ನಿಮ್ಮ ಕಡೆಯಿಂದ ಬಂದರೆ 185 ಕೊಡ್ತೀನಿ ಸರ್. ಫೈನಲ್ 185 ನಮ್ಮ ಕಡೆಯಿಂದ ಬಂದರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿದ್ರೆ 185 ಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಗಾಡಿ ಹೋಗಿಂತ ಮುಂಚೆ ಗಾಡಿ ಆಫರ್ ಪಡ್ಕೊಳ್ಳೋಕ್ಕೆ ಏನು ಮಾಡಬೇಕು? ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು, ಹಾಗೆ ವೀಡಿಯೋನ ಲೈಕ್ ಮಾಡಿರಬೇಕು, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇದೆ ಫಾಸ್ಟ್ ಫುಡ್. ಫಾಸ್ಟ್ ಫುಡ್ ತುಂಬ ಎಂಕ್ವೈರಿ ಬಂದಿರಬೇಕಲ್ಲ, ತುಂಬ ಫೋನ್ ಬಂದಿರಬೇಕಲ್ಲ. ನನಗೂ ಸಿಕ್ಕಾಪಟ್ಟೆ ಫೋನ್ ಬರ್ತಾ ಇದೆ ಫಾಸ್ಟ್ ಫುಡ್ ಫಾಸ್ಟ್ ಫುಡ್. ಆಪೇಲಿ ಫಾಸ್ಟ್ ಫುಡ್ ಸಿಗ್ತಾ ಇಲ್ಲ ಈಗ. ಇದರಲ್ಲೂ ಸಣ್ಣ ಪುಟ್ಟ ಕೆಲಸ ಇದೆ, ಅದೆಲ್ಲ ರೆಡಿ ಮಾಡಿ ಕೊಡ್ತಾರೆ ನಿಮಗೆ. ಅದೇನು ಟೆನ್ಷನ್ ಇಲ್ಲ, ಏನೇ ಕೆಲಸ ಇದ್ರು ಅದೇ ಹೇಳಿದ್ರಲ್ಲ, ಅದೇ ಬಿದ್ದೋಗಿದೆ, ಅದನ್ನೆಲ್ಲ ಫಿಟ್ ಮಾಡಿಸಿ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಇದು ಯಾವುದು ಇದು ಗಾಡಿ? ಆಪೇಲ. ಹಾಂ, ಆಪೇ ಫಾಸ್ಟ್ ಫುಡ್. ಸ್ಟಾರ್ ಫಾಸ್ಟ್ ಫುಡ್ ಅಂತ ಹಾಕಿದ್ದಾರೆ, ಸ್ಟಾರ್ ಮೋಟರ್ಸ್ ಅದೇ ಹೆಸರು ಹಾಕಿದ್ದಾರೆ. ಫುಲ್ ಫಾಸ್ಟ್ ಫುಡ್ ಫುಲ್ ರೆಡಿ ಇದೆ. ಒಳಗಡೆನೂ ತೋರಿಸ್ತೀನಿ, ಅದಕ್ಕಿಂತ ಮುಂಚೆ ಗಾಡಿ ಒಂದು ಓವರಾಲ್ ಲುಕ್ ನೋಡ್ಕೊಳ್ಳಿ. ಕ್ಯಾಬಿನ್ 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 ಎಲ್ಲ ಅಷ್ಟೇ ನೀಟಾಗಿದೆ, ಏನು ಇದಿಲ್ಲ, ಸ್ವಲ್ಪ ಧೂಳು ಮಣ್ಣೆಲ್ಲ ಇದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಎಲ್ಲ ಪರ್ಫೆಕ್ಟ್ ಆಗಿದೆ. ಟೈರ್ ಗೇರ್ ಎಲ್ಲ ಓಕೆ ಇದೆ. ಫಾಸ್ಟ್ ಫುಡ್ಗೆ ಏನು ಟೈರ್ ಬೇಕೋ ಆ ಟೈರ್ ಗಾಡೀಲಿದೆ. ಇದಕ್ಕೆ ಏನು ಆಫರ್ ಕೊಡ್ತೀರಾ ಫಾಸ್ಟ್ ಫುಡ್ಗೆ? ಅಲ್ಲ, ಆಫರ್ ಆಫರ್ ಏನು ಕೊಡ್ತೀರಾ? ಎರಡು ಟೈರ್ ಕೊಡ್ತೀನಿ. ಓಕೆ, 1 ವರ್ಷ ವ್ಯಾರಂಟಿ, ಬ್ಯಾಟ್ರಿ ಕೊಡ್ತೀನಿ. ಓಕೆ, ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಶೂರೆನ್ಸ್ ಕೊಡ್ತೀನಿ. ಗೈಸ್, ಇದಕ್ಕಿಂತ ಇನ್ನೇನು ಬೇಕು ಗೈಸ್? ಈ ಫಾಸ್ಟ್ ಫುಡ್ ತೊಗೊಳ್ಳೋರಿಗೆ 2 ಟೈರು, ಫ್ರೆಶ್ ಎಫ್ಸಿ ಇನ್ಶೂರೆನ್ಸು, 1 ವರ್ಷ ಬ್ಯಾಟ್ರಿ ಗ್ಯಾರಂಟಿ. ಒಳಗಡೆ ಸ್ವಲ್ಪ ತೋರಿಸ್ಬೋದಾ? ಅಲ್ಲ, ಬ್ಯಾಕ್ ಓಪನ್ ಆಗಲ್ವಾ? ಒಳಗಡೆನೂ ಬಂದು ರ್ಯಾಕು ಇದೆಲ್ಲ ಇದೆ, ಪೇಂಟು ಎಲ್ಲ ಆಗಿದೆ, ಏನು ಕೆಲಸ ಇಲ್ಲ ತೊಗೊಳ್ಳೋರ್ಗೂ. ಪ್ಲಾಟ್ಫಾರ್ಮ್ ಎಲ್ಲ ನೋಡ್ತಾ ಇರ್ಬೋದು, ತುಂಬ ನೀಟಾಗಿದೆ. ಇಲ್ಲೊಂದು ರ್ಯಾಕ್ 2007ನೇ ಮಾಡಲು, ಇದು ಕೆಲಸ ಏನು ಮಾಡ್ತಿದ್ದಲ್ಲ, ಏನಿದೆ ಹಾಗೇನಿದೆ. 2007ನೇ ಮಾಡಲು ಶೋರೂಮ್ ಪ್ಲಾಟ್ಫಾರ್ಮ್ ನೋಡಿ ಹೇಗಿದೆ, ತುಂಬ ನೀಟಾಗಿದೆ. ಬಾಡಿನೂ ಅಷ್ಟೇ ಫುಲ್ ಸ್ಟ್ರಾಂಗ್ ಆಗಿ ಬಾಡಿನೂ ಇದೆ, ಏನೂ ತೊಂದರೆ ಇಲ್ಲ. ಏನು ಕೆಲಸ ಮಾಡಿಸೋಂಥದ್ದೇ ಇಲ್ಲ ಇದಕ್ಕೆ. ಸ್ಟಾರ್ ಫಾಸ್ಟ್ ಫುಡ್, ಸ್ಟಾರ್ ಫಾಸ್ಟ್ ಫುಡ್ ಬೇಕಾದವರಿಗೆ ನಂಬರಲ್ಲಿ ಸ್ಕ್ರೀನಲ್ಲಿ ಬರ್ತಾ ಇರ್ತದೆ ನೋಡಿ, ಸ್ಕ್ರೀನಲ್ಲಿ ನಂಬರ್, ಸ್ಟಾರ್ ಫಾಸ್ಟ್ ಫುಡ್ ಅರ್ಬಾಜ್ ಅಂತ ಹೇಳ್ಬಿಟ್ಟು ನಂಬರ್ ಬರ್ತಾ ಇರುತ್ತೆ, ಆ ನಂಬರಿಗೆ ಕಾಲ್ ಮಾಡಿ ಇದ್ರದ್ದು ಇತ್ತಂಬೋದು. ಅರ್ಬಾಜ್ ಬನ್ನಿಲ್ಲಿ, ಇದ್ರದ್ದು ಡೀಟೇಲ್ ಕೊಡಿ. 2007 ಓನರ್ಶಿಪ್ ಎಷ್ಟಿದೆ? ಆಗಿರುತ್ತೆ, ಒಂದು ಮೂರು ಓನರ್ ಆಗಿರುತ್ತೆ. ಮೂರು ಓನರ್, ತರ್ಡ್ ಓನರ್ ಇನ್ಶೂರೆನ್ಸ್ ಬೇಕಂದ್ರೂ ಕೊಡ್ತೀನಿ. ಓಕೆ, ಇಲ್ಲ ಅಂದ್ರೂ ಹಂಗೆ ಕೊಡ್ತೀನಿ. ಹಂಗೆ ಬೇಕು ಅಂದ್ರೆ ಹಂಗೆ ತೊಗೊಂಡೋಗ್ಬೋದು. ಅಂದ್ರೆ ಇದು ಒಂದು ಕಿಲೋಮೀಟರ್ ಟ್ರಾನ್ಸ್ಫರ್ ಹೋಗ್ಬಿಟ್ಟು ನಿಲ್ಕೊಳ್ಳೋದು ಅಷ್ಟೇ. ಅದೇ ಅದೇ, ಈಗ ಟ್ರಾನ್ಸ್ಫರ್ ಪ್ರಾಬ್ಲಮ್ ಆಗಲ್ವಾ? ಅವ್ರ ಮಾಡಿಸ್ಕೊಳ್ಳಿ, ಅವ್ರು ಮಾಡಿಸ್ಕೊಳ್ಳಿ. ಓಕೆ, ಹಂಗೆ ಸಿಸಿ ಬೇಕಂದ್ರೆ ಸಿಸಿ ಕೊಡ್ತೀನಿ. ಓಕೆ, ಇಲ್ಲ ಬರೀ 1 ಕಿಲೋಮೀಟರ್ ಹೋಗ್ಬರೋದು ಅಂತಾರಲ್ವಾ, ಅಂತವ್ರಿಗೆ ಹಂಗೆ ಕೊಡ್ತೀನಿ. ಹಂಗೆ ಕೊಡ್ತೀರಾ? ಡಾಕ್ಯುಮೆಂಟ್ ಕೊಡ್ತೀನಿ, ಒರಿಜಿನಲ್ ಡಾಕ್ಯುಮೆಂಟ್. ಓಕೆ, ಅವ್ರು ಬೇಕಾದ್ರೆ ಮಾಡಿಸ್ಕೊಳ್ಳಿ. 85,000 ಕೊಡ್ತೀನಿ ಸರ್ ಫೈನಲ್. 85,000 ಫೈನಲ್ ಕೊಡ್ತೀರಾ? ಫುಲ್ ರೆಡಿ ಬರ್ಬೇಕಂದ್ರೆ 40,000 ಬೇಕಿದು. ಅದೇ 40,000-45,000 ರೂಪಾಯಿ ಬಾಕ್ಸಿಗೆ ಬೇಕು, ಎಲ್ಲ ಸ್ಟ್ರಾಂಗ್ ಬಾಡಿ ಕಟ್ಟಿದ್ದಾರೆ. ಅದರಿಂದ ಬರೀ 85,000-85,000ವರೆಗೆ ಗಾಡಿ ನಿಮಗೆ ಸಿಗುತ್ತೆ. ಬರೀ 85,000ಗೆ ಫಾಸ್ಟ್ ಫುಡ್ ಗಾಡಿ ಫುಲ್ ರೆಡಿ ಆಗಿರೋ, ಫ್ರೆಶ್ ಆ್ಯಂಡ್ ಫ್ರೆಶ್ ಆಗಿರೋ ಗಾಡಿ ನಿಮಗೆ ಸಿಗುತ್ತೆ. ಫಾಸ್ಟ್ ಫುಡ್ ಗಾಡಿ ಇದು, ಸ್ಟಾರ್ ಫಾಸ್ಟ್ ಫುಡ್ ಗಾಡಿ ನೋಡ್ತಾ ಇರ್ಬೋದು. ಹಾಗೆಯೇ ಬನ್ನಿ, ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಗಾಡಿ ಹೋಗಿದ್ದ ಮುಂಚೆ ಎಲ್ಲರಿಗೂ ಸ್ಟಾರ್. ಓಕೆ, ಅದೇ ಇಲ್ಲಿ ಗಾಡಿ ತೊಗೊಳ್ಳೋರಿಗೆ ಎಲ್ಲರೂ ಒಂದು ಸ್ಟಾರ್ ಇದರಲ್ಲೇ ಇರ್ತಾರೆ, ಯಾಕೆಂದರೆ ಅದು ಸ್ಟಾರ್ ಇಲ್ಲಿ ಗಾಡಿ ತೊಗೊಳ್ಳೋರಿಗೆ ಅದು ಸ್ಟಾರೇನೆ. ಸ್ಟಾರ್ ಮೋಟರ್ಸು ಸೆಲೆಕ್ಟ್ ಮಾಡೋದು ಒಳ್ಳೆಯದು. ಮತ್ತು ಆಪೇದು ಬ್ಯಾಕ್ ಬಾಡಿ, ಹಾಗೆಯೇ ಟಾಟಾ ಜೀಪು 55-91 ಬ್ಯಾಕ್ ಬಾಡಿ, ಇದೆಲ್ಲ ಬ್ಯಾಕ್ ಬಾಡಿ ತೋರಿಸಿತ್ತಿಲ್ಲ, ಅದಕ್ಕೆ ಈಗ ತೋರಿಸ್ತಾ ಇದ್ದೀನಿ. ಇದು ಬ್ಯಾಕ್ ಬಾಡಿ ಬಂದು ಇದಿದೆ. ನೆಕ್ಸ್ಟು ಯಾವುದಿದೆ? ಆಪೇನೇ ಇದೆಯಲ್ಲ, ಆಪೆ ತುಂಬ ಆಪ್ಷನ್ ಇದೆ. ಆಪೆ LD ಇದೆ, ನೆಕ್ಸ್ಟು ಬನ್ನಿ ಅದಕ್ಕೆ ಹೋಗೋಣ. ನೆಕ್ಸ್ಟು ಬಂದು ಒಂದು ಆಪೆ ಎಕ್ಸ್ಟ್ರಾ LD ಇದೆ, ಆಪೆ ಇದೆ, ಆಪೆ ಎಕ್ಸ್ಟ್ರಾ LD ನೋಡ್ತಾ ಇರ್ಬೋದು. ಇದು ಅಷ್ಟೇ ಜಾಸ್ತಿ ಬರೋದು. ಹಾಂ, K25 ಯಾರಿಗಾದ್ರು ಬೇಕಾದ್ರೆ ನೋಡಿ. 2020 ನಂಬರು ಅಷ್ಟೇ, ಚಾಯ್ಸ್ ನಂಬರು 2020. ಟೈರು ಅಷ್ಟೇ, ಟೈರು ಫ್ರೆಶ್ ಟೈರ್ ಇದೆ, ಹೊಸ ಟೈರ್ ಇದೆ. ಗಾಡಿ ಎಲ್ಲ ಫುಲ್ ಮಿಂಟ್ ಕಂಡೀಷನಲ್ಲಿ, ಫ್ರೆಶ್ ಆಗಿ ಫ್ರೆಶ್ ಕಂಡೀಷನಲ್ಲಿ ನಿಂತಿದೆ ಗಾಡಿ. ಓಕೆ, ಒಂದು ಸಿಎಟ್, 2 ಅಪೋಲೋ. ಇಂಟೀರಿಯರ್ ಎಲ್ಲ ನೋಡಿ ಗೈಸ್, ಸೂಪರ್ ಆಗಿದೆ ಗೈಸ್. ಎಲ್ಲೋ ಒಂದು ಇದು ಒರಿಜಿನಲ್ ಶೋರೂಮ್ ಕಂಡೀಷನ್. ಒರಿಜಿನಲ್ ಶೋರೂಮ್ ಕಂಡೀಷನಲ್ಲೇ ಇದೆ, ಏನು ಇದಿಲ್ಲ. ಬ್ಯಾಟ್ರಿ ಹೊಸದು ಬರುತ್ತೆ, ಬ್ಯಾಟ್ರಿ ಸ್ಟಾರ್ ಮೋಟರ್ಸ್ ಕಡೆಯಿಂದ ಬ್ಯಾಟ್ರಿ, ಹೊಸ ಬ್ಯಾಟ್ರಿ ಸಿಗುತ್ತೆ. ಟೈರ್ ಎಲ್ಲ ಬಂದು ಹೊಸ ಟೈರ್ಗಳಿದೆ. ಗಾಡಿ ಓವರಾಲ್ ಲುಕ್ಕು ತುಂಬಾ ಕಂಡೀಷನಲ್ಲಿದೆ. ಪ್ಲಾಟ್ಫಾರ್ಮು, ಇದರದ್ದು ಇಂಜಿನು ತೋರಿಸ್ಬಿಡ್ತೀವಿ ಬೇಕಾದ್ರೆ. ಇಂಜಿನ್ ಎಲ್ಲ ನೋಡ್ತಾ ಇರ್ಬೋದು, ಎಲ್ಲೋ BS4 ಇಂಜಿನ್ ಇದು. ಎಲ್ಲಿ ಸಿಗ್ತದೆ ಸರ್ ಇವತ್ತು BS4? ಅದು ಈ ಕಂಡೀಷನಲ್ಲಿ ಒಂಚೂರು ಎಲ್ಲೂ ಲೀಕ್ ಇಲ್ಲ. ಆಪೆ ಗಾಡಿಗಳು ಟಾಟಾ ಜಿಪ್ ಮತ್ತು ಆಪೆಯಲ್ಲಿ ಪ್ರಾಬ್ಲಮ್ ಏನಂತಾರೆ ಆಯಿಲು.
ಇದರಲ್ಲಿ ಆ ಥರ ಯಾವ ಏನು ಕಾಣಿಸಲ್ಲ ಬೇಕು ನೋಡಿ, ಒಳಗಡೆ ಎಲ್ಲ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ, ಎಲ್ಲೂ ಏನು ಒಂಚೂರು ಕಾಣಿಸಲ್ಲ ನಿಮಗೆ, ಅಷ್ಟು ನೀಟಾಗಿದೆ. ಸೊ ಪರ್ಫೆಕ್ಟ್ ಆಗಿದೆ ಗಾಡಿ. ಈ ಗಾಡಿದು ಡೀಟೇಲ್ಸ್ ಕೊಡ್ತೀನಿ ಬನ್ನಿ. ಅಪ್ಪೇ ಎಕ್ಸ್ಟ್ರಾ ಹೇಳಿ, ಈ ಗಾಡಿದು ಏನು ಹೇಳ್ತೀರಾ, ಏನು ಡೀಟೇಲು? 2016 ಇದಕ್ಕೆ ಪೇಂಟ್ ಆಗಿದೆ ಏನು ಒರಿಜಿನಲ್? ಫುಲ್ ಒರಿಜಿನಲ್. ಬ್ಯಾಕ್ ಬಾಡಿ ಮಾತ್ರ, ಬ್ಯಾಕ್ ಬಾಡಿ ಮಾತ್ರ ಪೇಂಟ್. ಎಲ್ಲ ಗಾಡಿಗೆ ಮಾಡ್ತೀವಿ ಬಾಡಿ ಪೇಂಟ್. ಬಾಡಿ ಪೇಂಟ್ ಆಗಲೇಬೇಕು ಅದು, ಇಲ್ಲ ಅಂತ ಹೇಳಿದ್ರೆ ಬಾಡಿ ಪೇಂಟ್ ಆಗಲೇಬೇಕು. ಇದು ಒರಿಜಿನಲ್ ಪೇಂಟಲ್ಲಿ ಇದೆ ಗೈಸ್, 2016 ಪರ್ಫೆಕ್ಟ್ ನೀಟ್ ಲುಕ್ಕಿಂಗಲ್ಲಿ ನೀಟ್ ಕಂಡೀಷನಲ್ಲಿ ಇರೋಂಥದ್ದು ಗಾಡಿ ನೋಡಿ. 2016 ಓನರ್ಶಿಪ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಏನು ಹೇಳ್ತಾ ಇದ್ದೀರಾ? 165 ಹೇಳ್ತಾ ಇದ್ದೀನಿ, ಒಂಚೂರು ಹೆಚ್ಚು ಕಮ್ಮಿ ಕೊಡಿ. 2016 ಸೆಕೆಂಡ್ ಓನರ್ ಒಂಚೂರು ಹೆಚ್ಚು ಕಮ್ಮಿ, ಸ್ವಲ್ಪ ಹೆಚ್ಚು ಕಮ್ಮಿ, 165. ಅದೇನೇ ಕಮ್ಮಿ ರೇಟ್ ಕಮ್ಮಿ ಅಂತ ಹೇಳ್ಬೋದು. 2016 ಮಾಡಲ್ಗೆ 165 ಅಂತ ಹೇಳಿದ್ರೆ ಅದು ಕಮ್ಮಿನೇ ರೇಟು. ಅದರಲ್ಲೂ ಸಣ್ಣ ಪುಟ್ಟ ನೆಗೋಷಿಯೇಬಲ್ ಕೊಡ್ತೀವಿ ನಮ್ಮ ಕಡೆಯಿಂದ. BS4 ಬರುತ್ತೆ, 2016 ಮಾಡಲು BS4 ಬರುತ್ತೆ ಗಾಡಿ. ಇದು FC ಇನ್ಶೂರೆನ್ಸ್ ಫ್ರೆಶ್ ಬರುತ್ತೆ, FC ಇನ್ಶೂರೆನ್ಸ್ ಸಮೇತ ಫ್ರೆಶ್ ಬರುತ್ತೆ. 165 ಒಂದು CA2, 2 ಅಪೋಲೋ ಟೈರ್ಸು, ಎಲ್ಲ ಹೊಸದು, ಹಾಗೆ ಬ್ಯಾಟ್ರಿನೂ ಹೊಸದು ಬರ್ತಾ ಇದೆ. ತುಂಬ ಪರ್ಫೆಕ್ಟ್ ಆಗಿದೆ. ಆದಷ್ಟು ಬೇಗ ಬೇಕಾದವರು ಆದಷ್ಟು ಬೇಗ ಎತ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಹೊಸ ಗಾಡಿ ಕಂಡೀಷನಲ್ಲಿ ಗಾಡಿ ಇದೆ, ಬಂದು ರನ್ನಿಂಗ್ ಕಂಡೀಷನಲ್ಲಿ ನೋಡಿ ಅದಾದಮೇಲೆ ಮಾತಾಡಿ. ಓಕೆ ಬನ್ನಿ, ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಗಾಡಿ ಹೋಗಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಣ ಮಾಡಿ, ಹಾಗೆಯೇ ವೀಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಗಾಡಿ ಇದೆ ಬನ್ನಿ ಗೈಸ್. ವೀಡಿಯೋ ಮಾಡ್ತಾ ಇದೆ, ಫುಲ್ ಮಳೆ ಬಂತು, ಮಳೆ ಬಂದು ಫೋನ್ ಮೇಲೆಲ್ಲ ಮಳೆ ಬೀಳ್ತಾ ಇದೆ. ಮಳೆ ಈ ಥರ ಕಾಣಿಸ್ತಾ ಇಲ್ಲ ಬಟ್ ಮಳೆ ಬೀಳ್ತಾ ಇದೆ. ನಿಂತೋಯ್ತಾ? ಬೀಳ್ತಾ ಇದೆ. ಹಾಂ ಹಾಗೇನೆ ಬನ್ನಿ, ಮಳೆ ಇದ್ರೂ ತೊಂದರೆ ಇಲ್ಲ. ಗಾಡಿ ತೋರಿಸ್ಬೇಕಲ್ಲ. ಗಾಡಿ ಬಂದು ಟಾಟಾ ಎಸ್ ಮ್ಯಾಜಿಕ್ ಎಕ್ಸ್ಪ್ರೆಸ್, ಟಾಟಾ ಎಸ್ ಮ್ಯಾಜಿಕ್ ಎಕ್ಸ್ಪ್ರೆಸ್ ಅಂತ ಬರುತ್ತೆ ಇದು, ನೋಡ್ತಾ ಇರ್ಬೋದು. ತುಂಬಾ ನೀಟ್ ಕಂಡೀಷನಲ್ಲಿ, ಸಿಲ್ವರ್ ಕಲರಲ್ಲಿ, ತುಂಬ ಗುಡ್ ಲುಕಿಂಗಲ್ಲಿ, ಗುಡ್ ಟೈರ್ಸು ಇದೆಲ್ಲ ಜೊತೆಗೆ. ಹಾಗೇನೆ ಬಂದು ಫುಲ್ ಮೆಟಲ್ ಬಾಡಿ, ಕವರ್ ಬಾಡಿ ಜೊತೆಗೆ ಟಾಟಾ ಎಸ್ ಮ್ಯಾಜಿಕ್ಕು, ಮ್ಯಾಜಿಕ್ ಎಕ್ಸ್ಪ್ರೆಸ್ ಗಾಡಿ ನೋಡ್ತಾ ಇರ್ಬೋದು. ತುಂಬ ಪರ್ಫೆಕ್ಟ್ ಕಂಡೀಷನಲ್ಲಿ ಗಾಡಿ ಇದೆ. ನಾಲ್ಕು ಕಡೆಯಿಂದ ನೋಡ್ಕೊಂಬಿಡಿ, ಏನು ಎಲ್ಲೂ ಏನೂ ಇದಿಲ್ಲ. ತುಂಬ ನೀಟಾಗಿದೆ, ತುಂಬ ಗುಡ್ ಲುಕಿಂಗಲ್ಲಿದೆ. ಸಣ್ಣ ಪುಟ್ಟ ಪೇಂಟ್ ಸ್ಕ್ರ್ಯಾಚಸ್ ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ ಗಾಡೀಲಿ. ಟೈರ್ ಎಲ್ಲ ಬಂದು ಅವರೇಜ್ ಗುಡ್ ಕಂಡೀಷನಲ್ಲಿ ಇದೆ. ಬನ್ನಿ ಇಂಟೀರಿಯರು ತೋರಿಸ್ತೀನಿ. ಇಂಟೀರಿಯರು ಡೋರ್ ಪ್ಯಾಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಆವಾಗಿನ ಥರ ಕಾರ್ಗಳಲ್ಲಿ ಮಾಡೋ ಥರನೇ. ಹೇಗೇನೆ ಡ್ಯಾಶ್ ಬೋರ್ಡ್ ಎಲ್ಲ ನೋಡ್ತಾ ಇರ್ಬೋದು. ಡ್ಯಾಶ್ ಬೋರ್ಡಲ್ಲಿ ಸ್ಪೀಕರ್ಸ್, ಟ್ಯೂಟರ್ಸ್ ಇದೆಲ್ಲ ಇದೆ. ಎಲ್ಲ ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿದೆ. ಕಿಲೋಮೀಟರ್ ಕಾಣಿಸ್ತಾ ಇದೆಯಾ ನೋಡ್ಕೊಂಬಿಡಿ. ಕಿಲೋಮೀಟ್ರ್ ಬಂದು 78,000 ಓಡಿದೆ ಗಾಡಿ. ಸೀಟೆಲ್ಲ ಸಣ್ಣ ಪುಟ್ಟ ಡ್ಯಾಮೇಜ್ ಇದೆ. ಸೀಟ್ ಕವರ್ಸ್ ಹಾಕ್ಸ್ಬೇಕಾಗುತ್ತೆ, ಸೀಟ್ ಕವರ್ ಡ್ಯಾಮೇಜ್ ಇದೆ. ಅದು ಬಿಟ್ಟರೆ ಅಪಲ್ಸರಿ ಎಲ್ಲ ನೀಟಾಗಿದೆ, ಗುಡ್ ಕಂಡೀಷನಲ್ಲಿದೆ. ಇದು ಬಂದು ಅಷ್ಟೇ. ಇದು ನನ್ನ ಅಂದಾಜಲ್ಲಿ ಒಂದು ಮೂರು ಕಾಲು ತನಕ ಹೋಗ್ಬೋದು ಇದರ ರೇಟು ಅಂತ ಅನ್ಕೋತೀನಿ. ಇದರದ್ದು ಡಿಟೇಲ್ ಕೊಡ್ತೀನಿ ನೋಡಿ. ಆದಷ್ಟು ಕಮ್ಮಿ ಬೆಲೆಯಲ್ಲಿ ಈ ಗಾಡಿನ ಕೊಡ್ಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅದಕ್ಕೆ ಗಾಡಿನ ಫುಲ್ ನೋಡಿ, ಒಂದು ಸಲ ಗಾಡಿ ಕಂಡೀಷನು ಇದೆಲ್ಲ ನೋಡಿ ಅದಾದಮೇಲೆ ಮಾತಾಡೋಣ. ತುಂಬ ಪರ್ಫೆಕ್ಟ್ ಆಗಿದೆ, ತುಂಬ ನೀಟಾಗಿದೆ. ಎಲ್ಲೋ ಬೋರ್ಡಲ್ಲಿ ಟ್ಯಾಕ್ಸಿ ಯಾರಿಗೆ ಬೇಕಿದ್ರು ನೋಡಿ ಮಾತಾಡಿ ತೊಗೊಂಡೋಗಿ ಅಂತ ಹೇಳ್ತೀನಿ. ಇದು ಲಾಕ್ ಒಂದು ಸ್ವಲ್ಪ ಡ್ಯಾಮೇಜ್ ಇದೆ, ಅದು ಲಾಕ್ ಒಂದು ರೆಡಿ ಮಾಡಬೇಕು. K09 ಪಾಸಿಂಗ್ ಇದೆ, ಮೈಸೂರು ಪಾಸಿಂಗ್ ಇದೆ. ತುಂಬ ನೀಟ್ ಕಂಡೀಷನಲ್ಲಿದೆ, ತುಂಬ ಗುಡ್ ಲುಕಿಂಗಲ್ಲಿದೆ. ಕ್ಯಾರಿಯರ್ ಬೇಕಾದರೆ ಹಾಕಿಸ್ಕೊಬೋದು, ಅದಕ್ಕೆ ಫ್ರೇಮೆಲ್ಲ ಕೊಟ್ಟಿದ್ದಾರೆ. ಈ ಸೈಡಲ್ಲು ನೋಡ್ತಾ ಇರ್ಬೋದು, ತುಂಬಾ ಇದು ಅಟ್ರಾಕ್ಟಿವ್ ಲುಕ್ಕಲ್ಲಿ ಗಾಡಿ ಇದೆ. ಏನೇ ಗಾಡಿ ನನಗೆ ಇದು ಎಕ್ಸ್ಪೆಷಲಿ ನನಗೆ ತುಂಬ ಇಷ್ಟ ಈ ಗಾಡಿ. ಬನ್ನಿ ಇದ್ರದ್ದು ಡೀಟೇಲ್ ಕೇಳೋಣ. ಅರ್ಬಾಸ್ ಬಾಯ್, ಟಾಟಾ ಮ್ಯಾಜಿಕ್ ಎಕ್ಸ್ಪ್ರೆಸ್ ಏನು ಹೇಳ್ತಾ ಇದ್ದೀರಾ? 2018 ಓಕೆ, ಸಿಂಗಲ್ ಓನರ್. 2018 ಸಿಂಗಲ್ ಓನರ್ ಗೈಸ್. 2018 ಮಾಡಲು ಸಿಂಗಲ್ ಓನರ್ ಗಾಡಿ. 70,000 ಹೊಡೆಯುತ್ತೆ, 70,000 ಡ್ರೈವರ್. ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್, ಅಪ್ ಟು ಡೇಟ್ ಟ್ಯಾಕ್ಸ್ ಬರುತ್ತೆ. ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್, ಅಪ್ ಟು ಡೇಟ್ ಟ್ಯಾಕ್ಸ್ ಜೊತೆಗೆ ಟ್ಯಾಕ್ಸ್. ಈಗ ಎಷ್ಟು ವರ್ಷಕ್ಕೆ ಹೆಂಗೆ ಅದು? ಕ್ವಾರ್ಟರ್ ಟ್ಯಾಕ್ಸ್, ಮೂರು ತಿಂಗಳು ಕ್ವಾರ್ಟರ್ ಟ್ಯಾಕ್ಸ್. 7+1 ಬರುತ್ತೆ ಗಾಡಿ ಕ್ವಾರ್ಟರ್ ಟ್ಯಾಕ್ಸ್ ಜೊತೆಗೆ, ಫ್ರೆಶ್ FC ಇನ್ಸೂರೆನ್ಸ್ ಜೊತೆಗೆ. ಒಳ್ಳೆ ರೇಟಲ್ಲಿ ಏನು ಹೇಳ್ತೀರಾ ರೇಟ್ ಇದಕ್ಕೆ? ಸರ್ 30 ಕೊಡ್ತೀನಿ. 30 ನೆಗೋಷಿಯಬಲ್ ಆದರೆ ಸಣ್ಣ ಪುಟ್ಟ ಕೊಡ್ತೀನಿ, ಅದಕ್ಕೇನಲ್ಲ ಸಣ್ಣ ಪುಟ್ಟ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಚಾನಲ್ ಕಡೆಯಿಂದ ಒಂದು ಆಫರು, ಏನು ಹೇಳ್ತೀರಾ? 95 ಕೊಡ್ತೀನಿ. 295 ಇನ್ನೊಂದು ಸ್ವಲ್ಪ ಒಂದು ಕೆಲಸ ಮಾಡಿ, ನೀವು ಹೇಳೋದು ಬೇಡ. ಈ ಗಾಡಿ ಗೈಸ್ ನಿಮ್ಗಳಿಗೋಸ್ಕರ, ಯಾರಿಗೆ ಬೇಕಿದ್ರು ಆದಷ್ಟು ಬೇಗ ತೊಗೊಳ್ಳಿ ಅಂತ ಹೇಳ್ತೀನಿ. ಯಾಕೆಂದರೆ ಗಾಡಿ ಮಸ್ಸಾಗಿದೆ, ಫುಲ್ ಕಂಡೀಷನಲ್ಲಿದೆ. ನಮ್ಮ ಉತ್ತರ ಕರ್ನಾಟಕದವರಿಗೆ ತುಂಬ ಬೇಡಿಕೆ ಇರೋಂಥ ಗಾಡಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಗಾಡಿ ಬೇಕು ಅನ್ನೋರು 285,000 ನನ್ನ ಕಡೆಯಿಂದ, 10,000 ಏನು ಹೇಳ್ತೀರಾ? ಅರ್ಬಾಸ್ ನೀವು ಹೆಂಗೆ ಹೇಳ್ತೀರಾ ಹಂಗೆ? 285,000 ಓಕೆ. ಫ್ರೆಶ್ FC ಇನ್ಶೂರೆನ್ಸು, ಟ್ಯಾಕ್ಸು ಎಲ್ಲ ಸೇರಿ ಬರುತ್ತೆ ನಿಮಗೆ. ನೀವು ಯಾವಾಗ ತೊಗೊಳ್ತೀರಾ ಆ ಡೇಟಿಂದ FC ಇನ್ಶೂರೆನ್ಸು, ಟ್ಯಾಕ್ಸ್ ಚಾಲು ಆಗುತ್ತೆ. ಅದರಿಂದ ಯಾವುದೇ ಟೆನ್ಷನ್ ಇಲ್ಲ ಅದ್ರ ಬಗ್ಗೆ.
ಬನ್ನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೆ ಓ ಸಾರಿ ಇನ್ನೊಂದು ಗಾಡಿ ಇದೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಬೇರೊಂದು ವಿಡಿಯೋ ಜೊತೆಗೆ ಸ್ಟಾರ್ ಮೋಟರ್ಸ್ ಇದಾನೆ ಬೇರೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಸಲಾಂ ನಮಸ್ತೆ ಜೈ ಕರ್ನಾಟಕ ಜೈ ಹಿಂದ್ ಪ್ರಣಾ ನಮಸ್ತೆ ಹೇಳ್ಬಿಡಿ ನೀವನು